ಎಷ್ಟು ಹಣ ಬೇಕ್ರಿ ಒಬ್ಬ ರಾಜಕಾರಣಿಗೆ? ಎಟ್ಟರಲ್ಲಿ ಲೂಟಿ ಮಾಡೋರದಿರಿ, ಸಾಕಾಗುದಿಲ್ಲ. ಎಟ್ಟು ಹಗರಣಗಳು, ಅದು 5,000 ಹಗರಣ, ಇದು 8,000 ಹಗರಣ. ಇದಕ್ಕೆ ಮಾತಾಡಿಲ್ಲ, ಅದೇ ಹೇಳಕತ್ತಿರು 187. ಈಗ ಏನು ಮಾಡಬೇಕು? ಕರೆಕ್ಟ್ ಏನು ಮಾಡಬೇಕು? ಈಗ 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು? 18,000 ಕುಟುಂಬಗಳಿಗೆ 1,00,000 ರೂಪಾಯಿ ಕೊಡ್ಲಿಕ್ಕಾಗ್ತದೆ. ಓಕೆ, ಅವರ ಜೀವನ ನಡೀಲಿಕ್ಕಾಗ್ತಿತ್ತು. ನೀವು ಹೋಗಿ ಏನಿದ್ರು ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತೀರಿ, ನಿಮಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ? ನೀವು ಆತ್ಮಾವಲೋಕನ ಮಾಡ್ಕೊಡ್ರಿ. ರಾಜಕಾರಣಿಗಳು ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರೆ, ಇದನ್ನೆಲ್ಲಾನು ನಮ್ಮ ಆತ್ಮಸಾಕ್ಷಿನೇ ಬೇಕು. ಬಡವ್ರು ರೊಕ್ಕ ತಿಂದರೆ, ದೀನ ದಲಿತ ರೊಕ್ಕ ತಿಂದರೆ, ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಜನಾಂಗದ ಅಭಿವೃದ್ಧಿ ಆಗಲಿ, ನಮ್ಮ ಜನಾಂಗದವ್ರ ರಾಜಕೀಯ ಪ್ರಾತಿನಿಧ್ಯ ಸಿಗಲಿ, ಸಾಮೆಲ್ಲ ಇಲ್ಲೇನು 224 ಶಾಸಕರು ಇದೆಯಲ್ಲ, ನಾವೆಲ್ಲ ಒಂದು ಅನುಕೂಲ ಆಗಿದೆ. ಇನ್ನು ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ, ಬಡವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮಗೆ ಹೆಂಗೆ ಒಳ್ಳೇದಾಗ್ತದೆ? ಬರೇ ಅದೇ ನೀವು BJP ಇದ್ದಾಗ ಮಾಡಲಿಲ್ವಾ, ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ? ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಭಾಳಾದ್ರೆ ಏನಾಗೋದಿದೆ, ಇದು ಬರ್ತದೆ, ಇದು ಇದ್ರದ್ದು ಎಂಡ್ ಏನಾಗೋದದು? ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸುತ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಯಾಕಂದ್ರೆ ಧರಣಿ ಕುಂಡಿರ್ತೇವೆ ಅಹೋರಾತ್ರಿ. ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತ ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಬರ್ತೀವಿ. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ನಾಳೆ ಹೊಡಿದ್ವಿ. ಇಡೀ ದಲಿತ ಸಮುದಾಯದ ಕಾಪಾಡಿಬಿಟ್ರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ ಗೆರೆ ಹಾಕಿದ್ರು. ಇದು ತಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಆರ್ ಅಶೋಕ್ ಬಲ್ಲಿನ ಇಟ್ಟು ಹೋಯ್ತಲ್ಪ ನಾಲೇಜು ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ? ಈಗ ನನಗೆ ಅನಿಸ್ಲಾಕತ್ತದೆ, ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ ಹಿಂಗೆ ಕೊಯ್ ಕುಯ್ ಕೊಯ್. ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕಷ್ಟೇ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲ ಮುಗಿದು ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ ಸಹಿತ ಹೆಚ್ಚಿ ಬರ್ತದೆ. ಬಸವನಗೌಡರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಸ್ವಲ್ಪ. ನಿಮಗೂ ಗುರ್ತದೆ, ನೀವು ಯಾರಿಗೆ ಅಪ್ಪಾಜಿ ಅಂತಾರೆ ನನಗೆ ಗೊತ್ತಿಲ್ಲ. ಆಯ್ತು ಶರದ್, ಅವ್ರು ಮಾತಾಡ್ಲಿ. ನಾ ಹೇಳೋದು ಅಪ್ಪಾಜಿ ಅಂದ್ರೆ ಇಲ್ಲಿದ್ದಾರೆ, ಮಾತಾಡಿ ಇಲ್ಲಿರ್ತಾರ. ಯಾರು ಅಪ್ಪಾಜಿ ಅನ್ನೋದು ಬೇಡ, ಅವ್ರೇ ಅಪ್ಪಾಜಿ ಅನ್ಕೊಂಡಾರ. ಒಬ್ಬೊಬ್ರು ಮುಖ್ಯಮಂತ್ರಿ ಚಂದ್ರಯಾನ ಮುಖ್ಯಮಂತ್ರಿ ಅದಾರ, ಸಾಯಿತನ ಮುಖ್ಯಮಂತ್ರಿ ಚಂದ್ರ ಮಾತಾಡ್ಲಿ. ಅದಕ್ಕೆ ಅಧ್ಯಕ್ಷರೇ, ಇದು ನಾವು ಹಗುರವಾಗಿ ತಿಳ್ಕೊಬೇಕು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ SIT ಕಡೆ ಆಗೋದಿಲ್ಲ. ನೀವು ಕ್ಲೀನ್ ಚಿಟ್ ಕೊಟ್ರಿ, ಈಗ ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರ ನೋ, ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು. ಓ ಪಾಪ, ಇದು ರೈಟ್ ನ್ಯೂಸ್.